ಹಾಸನದಲ್ಲಿ ಹಾಡ ಹಗಲೇ ಮಾಜಿ ಸಚಿವ ಹೆಚ್.ಡಿ. ರೇವಣ್ಣ ಆಪ್ತ ಕೃಷ್ಣೇಗೌಡ ಕೊಲೆ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆಗೆ ಸಹಕಾರ ನೀಡಿದ ಆರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಪ್ರಮುಖ ಆರೋಪಿ ಯೋಗಾನಂದ ಸೇರಿದಂತೆ ಇತರರಿಗೆ ಪೊಲೀಸರು ಶೋಧ ಮುಂದುವರಿಸಿದ್ದಾರೆ. ಇನ್ನು ಬಂಧಿತರನ್ನು ಚನ್ನರಾಯಪಟ್ಟಣ ನಟರಾಜ್, ಎಸ್ಕೆ ಫಿಶ್ ಡಾಬಾದ ಸುರೇಶ್, ಟೈಲರ್ ಕೃಷ್ಣ, ನಾಪತ್ತೆಯಾಗಿರುವ ಕಿಂಗ್ ಪಿನ್ ಯೋಗಾನಂದನ ಪತ್ನಿ ಸುಧಾರಾಣಿ, ಆತನ ಮತ್ತೊಬ್ಬ ಹೆಂಡತಿ ಅಶ್ವಿನಿ ಮತ್ತು ಚೈತ್ರ ಎಂದು ಗುರುತಿಸಲಾಗಿದೆ. ಹಣಕಾಸಿನ ವ್ಯವಹಾರವೇ ಕೊಲೆಗೆ ಕಾರಣ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ತಿಳಿಸಿದರು. 2019ರಲ್ಲಿ ಹಾಸನದಲ್ಲಿ ಲೋಕಲ್ ಚಾನೆಲ್ ನಡೆಸಲು ಹೋಟೆಲ್ ಉದ್ಯಮಿ ಸುರೇಶ್ ಹಾಗೂ ನಾಪತ್ತೆಯಾಗಿರುವ ಯೋಗಾನಂದ ಕೃಷ್ಣೇಗೌಡರಿಂದ ಹಣ ಹಾಕಿಸಿದರು. ಅಲ್ಲದೆ ಸಿನಿಮಾ ಮಾಡಲು ಯೋಗಾನಂದ ಕೃಷ್ಣೇಗೌಡರಿಂದ ಬಂಡವಾಳ ಹಾಕಿಸಿದ್ದ. ವಾಮಾಚಾರ ಎಂಬಿತ್ಯಾದಿ ಹೆಸರಿನಲ್ಲಿಯೂ ಕೃಷ್ಣೇಗೌಡರಿಂದ ಹಣ ಪಡೆದಿದ್ದ. ಬಳಿಕ ತಾನು ಮೋಸ ಹೋಗುತ್ತಿದ್ದೇನೆ ಎಂದು ಅರಿತ ಕೃಷ್ಣೇಗೌಡ ಯೋಗಾನಂದನನ್ನ ಗ್ರಾನೈಟ್ ಫ್ಯಾಕ್ಟರಿಗೆ ಕರೆಸಿ ತಾನು ಕೊಟ್ಟಿರುವ ಹಣ ವಾಪಸ್ ಕೊಡುವಂತೆ ಒತ್ತಾಯಿಸಿ ಹಲ್ಲೆ ನಡೆಸಿದ್ದ. ಇದರಿಂದ ಸಿಟ್ಟಿಗೆದ್ದಿದ್ದ ಯೋಗಾನಂದ ಕೃಷ್ಣೇಗೌಡ ಕೊಲೆ ಮಾಡಿಸಿದ್ದಾನೆ ಎಂದು ಹರಿರಾಮ್ ಶಂಕರ್ ತಿಳಿಸಿದರು. ದಿನಾಂಕ 9/8/2023 ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ಲಿಮಿಟ್ಸಲ್ಲಿ ಎಸ್ ಆರ್ ಎಂ ಗ್ರಾನೈಟ್ಸ್ ಎಂಬ ಫ್ಯಾಕ್ಟ್ರಿ ಆಪೋಸಿಟಾಗಿ ಆ ಗ್ರಾನೈಟ್ ಫ್ಯಾಕ್ಟ್ರಿದು ಓನರ್ ಕೃಷ್ಣೇಗೌಡ ಎಂಬವರಿಗೆ ಒಂದು 4-5 ಜನ ಸ್ಪಾಟಲ್ಲಿ ಬಂದು ತಲವಾರಿಂದ ದಾಳಿ ಮಾಡಿ ಮರ್ಡರ್ ಮಾಡಿ ಎಸ್ಕೇಪ್ ಮಾಡ್ತಾರೆ. ಈ ಪ್ರಕರಣವನ್ನು ನಾವು ತನಿಖೆ 302 ಕೇಸ್ ತೊಗೊಂಡು ತನಿಖೆ ಮಾಡಿದಾಗ ಇದರಲ್ಲಿ ಸುಮಾರಷ್ಟು ವಿಚಾರಗಳು ಕಂಡುಬಂದಿದೆ. ಇದು ಒಂದು ಸ್ಪರ್ಟ್ ಆಫ್ ದ ಮೂಮೆಂಟೋ ಅಥವಾ ಒಂದು ಏನೋ ಸಣ್ಣ ಪುಟ್ಟ ದ್ವೇಷದ ಮೇಲೆ ಆಗಿರೋದಕ್ಕಿಂತ ಹೆಚ್ಚಾಗಿ ಇದು ಒಂದು ದೊಡ್ಡ ಸಂಚು ಪ್ಲ್ಯಾನ್ ಮಾಡಿ ಸುಮಾರು 6 ತಿಂಗಳ ಕಾಲ ಪ್ಲ್ಯಾನ್ ಮಾಡಿ ಮಾಡಿರುವಂಥ ಮರ್ಡರ್ ಅಂತ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿದೆ. ಒಂದು ಎರಡನದು ಸದ್ಯದ ಪರಿಸ್ಥಿತಿಯಲ್ಲಿ ಇದರಲ್ಲಿ ಗುಂಡಗಳಿಗೆ ಅರೇಂಜ್ ಮಾಡಿರುವಂಥದ್ದು ಈ ಪ್ಲ್ಯಾನಿಂಗ್ ಮಾಡಿರುವಂಥ ಸಂಜಯ್ ಎಂಬುವರಿಗೆ ನಾವು ಆಲ್ರೆಡಿ ವಶಕ್ಕೆ ತೊಗೊಂಡಿದ್ದೀವಿ. ಒಂದು ಎರಡನೇದು ಈ ಇದಕ್ಕೆ ಫೈನಾನ್ಸಿಂಗ್ ಮತ್ತು ಸಪೋರ್ಟ್ ಮಾಡಿರುವಂಥ ಸುರೇಶ್ ಎಂಬುವರಿಗೆ ಆಲ್ರೆಡಿ ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಮೂರನೇದು ಈ ಪ್ರಕರಣದಲ್ಲಿ ಈ ಥರ ಮರ್ಡರ್ ಮಾಡಿ ಅಂತ ಹೇಳಿ ಡಿಸಿಷನ್ ಮಾಡಿ ಪ್ಲ್ಯಾನಿಂಗ್ ಮಾಡಿರುವಂಥದ್ದು ಟೈಲರ್ ಕುಮಾರ್ ಅಂತ ಹೇಳಿ ಈ ಯೋಗಾನಂದ್ ಫಾದರ್ ಇನ್ ಲಾ ಅವರನ್ನು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಫೈನಾನ್ಷಿಯಲ್ ಯಾರ ಹೆಸರಲ್ಲಿ ಪ್ರಾಪರ್ಟಿ ಇತ್ತು ಈ ಪ್ರಾಪರ್ಟಿ ಹೋಗಿದರೆ ಸಮಸ್ಯೆ ಆಗ್ತದೆ ಹಾಗಾಗಿ ತೆಗಿ ಅಂತ ಹೇಳಿ ಒಟ್ಟಿಗೆ ಕಾನ್ಸ್ಪಿರಸಿ ಮಾಡಿರುವಂಥವರ ವೈಫ್ ಸುಧಾರಾಣಿ ಅಂತ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಅದೇ ರೀತಿ ಯೋಗಾನಂದದ ಇಲ್ಲಿಸಿಟ್ ರಿಲೇಷನ್ಶಿಪ್ ಅಂತ ಹೇಳುವಂತಹ ಈ ಅಶ್ವಿನಿ ಎಂಬುವರು ಯಾರ ಜೊತೆ ಇದಕ್ಕೆ ಮುಂಚೆ ಒಂದು ಫ್ರಾಡ್ ಕೇಸು ಆಗಿದೆ ಅವಳನ್ನು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಯೋಗಾನಂದದು ಇನ್ನೊಬ್ಬ ರಿಲೇಟಿವ್ದು ವೈಫ್ ಚೈತ್ರ ಅಂತ ಹೇಳಿ ಇಷ್ಟು ಜನರನ್ನು ಈಗ ಸದ್ಯಕ್ಕೆ ನಾವು ವಶಕ್ಕೆ ತೊಗೊಂಡಿದ್ದೀವಿ. ಘಟನಾ ಸ್ಥಳದಲ್ಲಿ ಹೋಗಿ ಡೈರೆಕ್ಟ್ಲಿ ಅಸಾಲ್ಟ್ ಮಾಡಿರುವಂಥವ್ರು ಯಾರಂತ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿದೆ. ಅದೇ ರೀತಿ ಮಾಸ್ಟರ್ ಪ್ಲಾನಿಂಗ್ ಮಾಡಿರುವಂಥ ಯೋಗಾನಂದ ಇವರೆಲ್ಲ ಒಟ್ಟಿಗೆ ತಲೆಮರೆಸಿಕೊಂಡಿದ್ದಾರೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.